ಬಿ ಜೆ ಪಿಯವ್ರ ನಿಯೋಗ ವಿಜಯಪುರಕ್ಕೆ ಹೋಗಿದ್ದನ್ನು ನೋಡಿದ್ರಿ ಗೋವಿಂದ ಕಾರಜೋಳರ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿಗಳ ಒಂದು ಸ್ಪಷ್ಟೀಕರಣ ಕೊಡ್ತಾರೆ ವಕ್ಫಾಸ್ತಿಗೆ ಸಂಬಂಧಿಸಿದಂತೆ ಪ್ರತಿ ವರ್ಷ ಇಂದೀಕರಣ ನೋಟಿಸ್ ಪ್ರಕ್ರಿಯೆ ಆಗ್ತಾ ಇರುತ್ತೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ನೂರ ಮೂವತ್ತೆಂಟು ಪ್ರಕರಣಗಳಲ್ಲಿ ನೋಟಿಸ್ ಕೊಡದೆ ಇಂದೀಕರಣ ಮಾಡಿಬಿಟ್ಟಿದ್ದಾರೆ ವಕ್ಫೆಸರಿಗೆ ಆಗ್ಬಿಟ್ಟಿದೆ ಮುಂದೆ ನೋಟಿಸ್ ಇಲ್ಲ ಕೊಡೋದಿಲ್ಲ ಕಾಲಂ ಹನ್ನೊಂದರಲ್ಲಿ ವಕ್ಫ್ ಹೆಸರು ಸೇರಿಸೋದಿಲ್ಲ ಈಗ ವಕ್ಫ್ ಹೆಸರು ಸೇರಿಸಿದ್ದನ್ನು ವಾಪಸ್ ತಗೋತೀವಿ ಇತ್ಯಾದಿ ಇತ್ಯಾದಿ ಸ್ಪಷ್ಟೀಕರಣ ಇವ್ರದ್ದು ಸದ್ಯ ವಕ್ಫ್ ಅಧೀನದಲ್ಲಿ ಇನ್ನೂರು ಇಪ್ಪತ್ತ್ಮೂರು ಎಕರೆ ಜಮೀನಿದೆ ವಕ್ಫ್ ಸಚಿವರು ಒತ್ತುವರಿ ತೆರವು ಮಾಡಲು ಹೇಳಿದರು ವಕ್ಫ್ ಸಚಿವರು ಒತ್ತುವರಿ ತೆರವು ಮಾಡಲು ಹೇಳಿದರು ಹೀಗಾಗಿ ಸಚಿವರ ಸೂಚನೆಯ ಮೇರೆಗೆ ಮಾಡಿದ್ದೇವೆ ನೋಟಿಸ್ ಕೊಡದೇ ಇಂದೀಕರಣ ಆದ ಉದಾಹರಣೆ ಇವೆ ಒಟ್ಟು ನೂರ ಇಪ್ಪತ್ನಾಲ್ಕು ನೋಟಿಸು ನಾನ್ನೂರ ಮೂವತ್ತ್ಮೂರು ರೈತರಿಗೆ ನೋಟಿಸ್ ಕೊಟ್ಟ ತಕ್ಷಣ ಖಾತಾ ಬದಲಾವಣೆ ಆಗೋದಿಲ್ಲ ಎರಡೂ ಪಾರ್ಟಿಗಳಿಗೆ ಕರೆದು ವಿಚಾರಣೆ ನಡೆಸ್ತೀವಿ ಅಂತ ಜಿಲ್ಲಾಧಿಕಾರಿಗಳ ಸ್ಪಷ್ಟೀಕರಣ ವಕ್ಫ್ ಸಚಿವರು ಸೂಚನೆ ಕೊಟ್ಟರು ಸಚಿವರ ಸೂಚನೆಯ ಮೇರೆಗೆ ಮಾಡಿದ್ದೇವೆ ನಾಳೆ ಮುಜರಾಯಿ ಸಚಿವರು ಸೂಚನೆ ಕೊಟ್ಟರೆ ಹಿಂಗೆ ನೋಟಿಸ್ ಕೊಡಿ ನೋಡೋಣ ಒಂದು ಮುಜರಾಯಿ ಸಚಿವರು ಒತ್ತುವರಿ ತೆರವು ಮಾಡಿ ಅಂತಾರಪ್ಪ ದೇವಸ್ಥಾನದ ಆಸ್ತಿ ದೇವಸ್ಥಾನಗಳಿಗೆ ಸೇರಬೇಕು ಯಾರ್ಯಾರು ಒತ್ತುವರಿ ಮಾಡಿಕೊಂಡಿದ್ದಾರೆ ತೆರವು ಮಾಡಿ ಅಂತಾರೆ ಸೇರಿಸಿ ಕಾಲಮ್ ಹನ್ನೊಂದರಲ್ಲಿ ಮುಜರಾಯಿ ಇಲಾಖೆಗೆ ಸೇರಿದ ಜಾಗ ಅಂತ ಮಾಡ್ತೀರಾ ಇದೆಯಾ ಅಧಿಕಾರ ಅದನ್ನು ಮಾಡೋದಕ್ಕೆ ನಲವತ್ನಾಲ್ಕು ಭೂಮಿಗಳಿಗೆ ನೋಟಿಸ್ ಕೊಡದೆ ಇಂದೀಕರಣ ಈಗ ಜನ ಎದ್ದು ನಿಂತು ಬಡದಾಡಿದ್ರೆ ಏ ಇಲ್ಲ ಇಲ್ಲ ಬೈ ಮಿಸ್ಟೇಕ್ ಆಗಿತ್ತು ಅಂದ್ಬಿಡೋದು ಪಾಪಿ ಪ್ರದೇಶಗಳಿರ್ತಾರ್ರೀ ಜನ ಏನು ದಿನ ಬೆಳಗಾದರೂ ಹೋಗಿ ಆರ್ ಟಿ ಸಿ ತೆಗೆಸ್ತಾರಾ ಪಹಣಿ ತಗಸ್ತಾರಾ ಉತ್ತಾರ ತಗಸ್ತಾರಾ ದಿನ ಬೆಳಗಾದರೆ ಓ ಇವತ್ತು ಯಾರ ಹೆಸರಿದೆಯಪ್ಪ ಕಾಲಮ್ ನಂಬರ್ ಲೆವೆನ್ನಲ್ಲಿ ಅಂತ ಯಾವತ್ತೂ ಬ್ಯಾಂಕಿಗೆ ಸಾಲ ಬೇಕಾಗತ್ತೆ ಬ್ಯಾಂಕಿನ ಸಾಲ ಮತ್ತೆ ಆವತ್ತೋ ಜಮೀನು ಮಾರಬೇಕು ಅಂತಿರುತ್ತೆ ಇನ್ಯಾರೋ ಭೋಗ್ಯಕ್ಕೆ ಹಾಕಬೇಕು ಅವಾಗ ಹೋಗಿ ತೆಗೆಸ್ತಾರೆ ಅವಾಗ ಗೊತ್ತಾಗಬೇಕು ನೆನಪಿರಲಿ ಒಂದು ಸಲ ವಕ್ಫ್ ಒಂದು ಆಸ್ತಿಯನ್ನು ತನ್ನದು ಅಂತ ಹೇಳಿದ್ರೆ ಒಂದು ವರ್ಷದೊಳಗೆ ಅಬ್ಜೆಕ್ಷನ್ ಮಾಡಿದ್ರೆ ಮಾತ್ರ ಜಮೀನು ಉಳಿಯತ್ತೆ ಉಳಿದೆಲ್ಲರ ವಿಷಯದಲ್ಲಿ ಉಳಿದೆಲ್ಲ ಸಂಸ್ಥೆಗಳಿಗೆ ಬಡದಾಡೋದಕ್ಕೆ ಹನ್ನೆರಡು ವರ್ಷಗಳ ಕಾಲಾವಕಾಶ ಇರುತ್ತೆ ವಕ್ಫ್ ವಕ್ಫದು ಒಂದೇ ವರ್ಷ ಒಂದೇ ವರ್ಷ ವಕ್ಫ್ಗೆ ಇಷ್ಟೆಲ್ಲ ಅಧಿಕಾರ ಕೊಟ್ಟವರನ್ನು ತಂಪತ್ತಿನಲ್ಲಿ ನೆನೆಸ್ಕೋಬೇಕು ನಾವು ಹ್ಞೂ ಮಾಡಿಟ್ಟಿದ್ದಾರೆ ಈ ದೇಶದಲ್ಲಿ ಇದನ್ನು ಇಷ್ಟು ಆಗ್ತಿರೋದು ಯಾಕೆ ಅಂದರೆ ಕೇಂದ್ರ ಸರ್ಕಾರ ವಕ್ಫ್ ಕಾನೂನಿಗೊಂದು ತಿದ್ದುಪಡಿ ತರೋದಕ್ಕೆ ಹೊರಟಿದೆ ಹಿಂದೆ ನಡೆದಂಗೆ ಇನ್ನು ಮುಂದೆ ನಡೆಯೋದಿಲ್ಲಪ್ಪ ನಿಮ್ಮದು ಅಂತ ಹೇಳ್ತಾ ಇದ್ದಾರೆ ಪಾಪ ಉಪ್ಪಿನ ಬೆಟಗೇರಿ ಧಾರವಾಡ ಜಿಲ್ಲೆ ಉಪ್ಪಿನ ಬೆಟಗೇರಿಯ ಮಸೂತಿ ಅನ್ನುವ ರೈತರ ಜೊತೆಗೆ ಮಾತಾಡ್ತಾಯಿದ್ದೆ ನಾನು ತಹಶೀಲ್ದಾರ್ ಹತ್ರ ಹೋದ್ವಿ ಸರ್ ತಹಶೀಲ್ದಾರ್ ವಕ್ಫ್ ಬೋರ್ಡಿಗೆ ಹೋಗಿ ಅಂದರು ನಾವು ವಕ್ಫ್ ಬೋರ್ಡಿಗೆ ಹೋದ್ವಿ ಅಂತ ಯಾಕೆ ಹೋಗ್ಬೇಕಾ ರೈತ ಮಾಡೋ ಕೆಲಸ ಇಲ್ವಾ ಅವ್ರಿಗೆ ಪಿತ್ರಾರ್ಜಿತವಾಗಿ ಬಂದ ಆಸ್ತಿಯಲ್ಲಿ ದುಡಿಮೆ ಮಾಡಿಕೊಂಡು ಕಷ್ಟಪಟ್ಟು ಬೆವರು ಹರಿಸಿ ದುಡಿಮೆ ಮಾಡ್ಕೊಂಡಿದ್ದಾರೆ ನಾಲ್ಕು ವರ್ಷ ಓಡಾಡಿದ್ದಾರೆ ಅವ್ರು ವಕ್ಸ್ ಬೋರ್ಡ್ಗೆ ಯಾಕೆ ಓಡಾಡ್ಬೇಕು ವಕ್ಸ್ ಬೋರ್ಡ್ಗೆ ಹೂದ ಎಲ್ಲಾರ್ದೇ ಯಾರ್ರೀ ಅವರು ವಕ್ಸ್ ಬೋರ್ಡ್ ಅಂದರೆ ಯಾಕೆ ನಮ್ಮ ಕಷ್ಟಪಟ್ಟು ದುಡ್ಕಂಡು ಜೀವನ ಮಾಡುವ ರೈತರು ಯಾಕೆ ವಕ್ಸ್ ಬೋರ್ಡ್ ಬಾಗಿಲು ಬಡಿಬೇಕು ಯಾಕೆ ಆ ವಕ್ಸ್ ಬೋರ್ಡ್ ಮುಂದೆ ಕೈ ಕಟ್ಕೊಂಡು ನಿಂತ್ಕೋಬೇಕು ಏನು ವಕ್ಫ್ ಬೋರ್ಡ್ ಅಂದ್ರೆ ಏನು ಸಂವಿಧಾನಕ್ಕೆ ಮೀರಿದ್ದ ಕಾನೂನಿಗೆ ಮೀರಿದ್ದ ರೆವಿನ್ಯೂ ಡಿಪಾರ್ಟ್ಮೆಂಟ್ ಏನು ಮಾಡೋದಕ್ಕೆ ತಹಶೀಲ್ದಾರ್ ಹತ್ರ ತಹಶೀಲ್ದಾರ್ ಹೇಳ್ತಾರೆ ನಮಗೆ ನಮಗೆ ಬರೋದಿಲ್ಲ ಇದು ವಕ್ಫ್ ಬೋರ್ಡ್ಗೆ ಹೋಗಿ ಅಂತ ಈ ನೆಲದ ಕಾನೂನು ಹಂಗಿದೆ ಯಾದಗಿರಿ ಜಿಲ್ಲೆಯಲ್ಲಿ ಆ ವಾಡಿ ಗದಗ ಟ್ರೇನ್ ಟ್ರ್ಯಾಕ್ ಆಗ್ತಿದೆ ರೈಲ್ವೆ ಹಳಿ ಹಾಕ್ತಿದ್ದಾರೆ ರೈಲ್ವೆ ಇಲಾಖೆ ಜ ರೈತರ ಜಮೀನು ತಗೊಂಡಿದೆ ಅಕ್ವೈರ್ ಮಾಡ್ಕೊಂಡಿದ್ದಾರೆ ರೈತರ ಜಮೀನಿಗೆ ಪರಿಹಾರ ಕೊಡಬೇಕು ಪರಿಹಾರ ಕೊಡಬೇಕು ಅಂದರೆ ರೈತರು ನೋಡಿ ನಮ್ಮ ಜಮೀನು ಅಂತ ಕೊಡಬೇಕಲ್ಲ ಪಹಣಿ ಕೊಡಬೇಕಲ್ಲ ಹೋಗಿ ಪಹಣಿ ಪ್ರಿಂಟ್ಔಟ್ ತೆಗೆಸಿದ್ರೆ ವಕ್ಫ್ ಬೋರ್ಡ್ ಹೆಸರಿದೆ ಅದರಲ್ಲಿ ಸೆಂಟ್ರಲ್ ಗೌರ್ನಮೆಂಟ್ ಅಕ್ವೈರ್ ಮಾಡಿಕೊಂಡಿರುವ ಲ್ಯಾಂಡ್ಗೆ ವಕ್ಫ್ ಬೋರ್ಡ್ ಹೆಸರು ಬಂದು ಸೇರ್ಕೊಂಡಿದೆ ಯಾದಗಿರಿ ಜಿಲ್ಲೆ ಕೊಂಗಂಡಿ ಸಗರ ಗ್ರಾಮದ ನೂರಾರು ಎಕರೆ ಮಲ್ಲು ಅಂತ ಕೊಂಗಂಡಿ ಶಹಾಪುರ ತಾಲೂಕು ಆರು ಎಕರೆ ಜಮೀನಿಗೆ ವಕ್ಫೆಸರು ಸುನೀಲು ಅದೇ ಊರು ಹತ್ತು ಎಕರೆ ಜಮೀನಿಗೆ ನೀಲಮ್ಮ ಅದೇ ಊರಿನಲ್ಲಿ ನಾಲ್ಕು ಎಕರೆ ಜಮೀನಿಗೆ ನಾಗಮ್ಮ ಅದೇ ಊರಿನಲ್ಲಿ ಎರಡು ಎಕರೆ ಜಮೀನಿಗೆ ಅನಿತಾ ಎರಡು ಎಕರೆ ಜಮೀನು ಅದೇ ಊರಿನಲ್ಲಿ ವೆಂಕಟರಾವ್ ಐದು ಎಕರೆ ಜಮೀನಿಗೆ ಅದೇ ಊರಿನಲ್ಲಿ ವೆಂಕಟ್ ಶ್ರೀನಿವಾಸ್ ನಾಲ್ಕು ಎಕರೆ ಜಮೀನು ಅದೇ ಊರಿನಲ್ಲಿ ಸತ್ಯನಾರಾಯಣ ಎರಡು ಎಕರೆ ಅಂಬಣ್ಣ ನಾಲ್ಕು ಎಕರೆ ಗೌರಮ್ಮ ಆರು ಎಕರೆ ಆರ್ ರಾಮರಾವ್ ಹನ್ನೆರಡು ಎಕರೆ ಸುಭಾಷ್ ನಾ ನಾಲ್ಕು ಎಕರೆ ಸರಸ್ವತಿ ನಾಲ್ಕು ಎಕರೆ ಯಾದಗಿರಿ ರೈತರು ಮಾತಾಡೋದು ಕೇಳಿಸ್ಕೊಳ್ಳಿ ಅವರು ಹೇಳೋದು ಅನಧಿಕೃತವಾಗಿ ಸರಿ ಸರ್ ವಕ್ಫ್ ಅಂತೇಳಿ ಯಾಕಂದ್ರೆ ಇದನ್ನು ಹೊಲಗಳು ಮಸೀದಿ ಎಲ್ಲ ಇನ್ನೊಂದೆಲ್ಲ ಇನ್ನೊಂದಿಲ್ಲ ನಾವು ಇದೇನೋ ಅವ್ರದ್ದು ಸ್ವಂತ ಅಜ್ಜದ ಮುದ್ದಾತರಲ್ಲಿ ನಾವು ಸರ್ ಇವನ ಹೊಲಗಳು ಇದಲ್ಲಿ ಸಹ ಪರಿಹಾರ ಬಿಡುಗಡೆ ಆಗಿಲ್ಲ ಸರ್ ಒಂದು ನಾವು ಉಳುಮೆ ಮಾಡ್ಬೇಕಂದ್ರೆ ನಮ್ಮ ಭೂಮಿನ ವಶಪಡಿಸ್ಕೊತೀವಿ ಅಂತ ಹೇಳಕತ್ತಾರೆ ಸರ್ ವಕ್ಫಿನವರು ಹಂಗಾಗಿ ನಾವು ಏನಾದರೂ ತುಂಬ ಕಷ್ಟ ರೈತರಿಗೆ ಭಾಳ ಕಷ್ಟ ಆಗಿದೆ ಸರ್ ಟೋಟಲಾಗಿ ನಮ್ಮ ಊರಲ್ಲಿ ಕೊಂಗಡ್ಡಿ ಗ್ರಾಮದಲ್ಲಿ ನೂರು ಮೇಲೆ ಪಟ್ಟು ಎಕರೆ ಹೊಲ ಇಪ್ಪತ್ತರಿಂದ ಇಪ್ಪತ್ತೈದು ರೈತರು ಸರ್ ಇಷ್ಟು ಜನಕ್ಕೆ ತೊಂದರೆ ಆಗಿದೆ ಸರ್ ಟೋಟಲ್ ಹತ್ತು ಎಕರೆ ಹನ್ನೊಂದು ಗುಂಟೆ ಅದರ ಒಂದು ಎಕರೆ ಹದಿನೆಂಟು ಗುಂಟೆ ರೈಲ್ವೆ ಎಕುರೇಕ್ಷನ್ ಆಗ್ಯದ ಅದು ಯಾವಾಗ ಗೊತ್ತಾಯ್ತಂದ್ರೂ ನಮ್ಗೆ ಯಾವಾಗ ನಾವು ಫಂಡ್ ರೈಲ್ವೆದ ರೊಕ್ಕ ತೊಗೋಕ್ಕೆ ಹೋಗಿದ್ವಿ ಆ ಟೈಮಿಗೆ ನಮ್ಗೆ ಗೊತ್ತಾಗ್ಯದು ಇವರು ಆ್ಯಕ್ಚುಲಿ ಫಂಡ್ ರೈಸಿಂಗ್ದು ಪ್ಲ್ಯಾನ್ ಆದವ್ರು ಒಗ್ಬೋರ್ಡ್ದು ಏನಿಲ್ಲ ಬರೀ ಯಾರ್ದು ಎಲ್ಲಿ ಕೈ ಹಾಕ್ತಾರೆ ಅವ್ರದ್ದು ವಕ್ ಬೋರ್ ವಕ್ ಪ್ರಾಪರ್ಟಿ ಅಂತಾರೆ ಇದು ಇದ್ರದ್ದು ಏನಾದ ಗೌರ್ಮೆಂಟ್ ನಿರ್ಧಾರ ಆಗಿ ಅದ್ರದ್ದು ಸಮಸ್ಯೆ ನಮಗೆ ರೈತರದ್ದು ಸಾಲ್ವ್ ಮಾಡಬೇಕು ಈ ನಡುವೆ ಕಾಂಗ್ರೆಸ್ನವ್ರು ಒಂದು ಡಾಕ್ಯುಮೆಂಟ್ ರಿಲೀಸ್ ಮಾಡಿದ್ರು ಬಿ ಜೆ ಪಿ ಟೈಮ್ನಲ್ಲಿ ರೈತರಿಗೆ ನೋಟಿಸ್ ಕೊಟ್ಟಿದ್ದಾರೆ ನೋಡಿ ಅಂತ ವಿಜಯಪುರ ಜಿಲ್ಲೆದ್ದು ಮಹಲ್ ಬಾಗಾಯತ್ ರೈತರಿಗೆ ಎರಡು ಸಾವಿರದ ಇಪ್ಪತ್ತೆರಡು ಬಿ ಜೆ ಪಿ ಸರ್ಕಾರ ಇತ್ತು ನೋಟಿಸ್ ಕೊಟ್ಟಿದ್ದಾರೆ ನೋಡಿ ಅಂತ ಆನಂದ್ ಹಡಪದ್ ಅಶೋಕ್ ಬಣ್ಣದ ಬಡೈಲ್ ಲಾಹೋರಿ ಗೋವಿಂದ ಲಿಂಗಸ ಗಿರಿಮಲ್ಲ ಚನ್ನಾಳ್ ಸಂಜಯ್ ಕುಮಾರ್ ಜೈನ್ ಮಹಾವೀರ್ ಶಂಕರ್ಲಾಲ್ ರವಿ ಮಾದರ್ ಬಸಪ್ಪ ಬಣಾರಿ ಮಾಲಿಂಗಯ್ಯ ಹಿರೇಮಠ್ ಇಷ್ಟು ಜನರಿಗೆ ವಕ್ಫ್ ಬೋರ್ಡ್ ನೋಟಿಸು ಬಿ ಜೆ ಪಿ ಸರ್ಕಾರ ಇದ್ದಾಗ ಬಂದಿದೆ ಇದಕ್ಕೇನು ಹೇಳ್ತೀರಿ ಅಂತ ಕಾಂಗ್ರೆಸ್ನವ್ರು ಕೇಳ್ತಾ ಇದ್ದಾರೆ ಇದನ್ನೇ ಹೇಳ್ತಾ ಇರೋದು ಇಟ್ ಈಸ್ ನಾಟ್ ಅಬೌಟ್ ಬಿ ಜೆ ಪಿ ಕಾಂಗ್ರೆಸ್ ಬಿ ಜೆ ಪಿ ಕಾಂಗ್ರೆಸ್ ಅಲ್ಲ ಇದು ವಕ್ಫ್ ಬೋರ್ಡ್ಗೆ ಇರುವ ಅಧಿಕಾರದ ಪ್ರಶ್ನೆ ವಕ್ಫ್ ಬೋರ್ಡ್ಗೆ ಈ ಅಧಿಕಾರ ಕಾಂಗ್ರೆಸ್ ಸರ್ಕಾರ ಇದ್ದಾಗಲೂ ಇತ್ತು ಸಮ್ಮಿಶ್ರ ಸರ್ಕಾರ ಇದ್ದಾಗಲೂ ಇತ್ತು ಬಿ ಜೆ ಪಿ ಸರ್ಕಾರ ಇದ್ದಾಗಲೂ ಇತ್ತು ಇವತ್ತಿನ ತನಕನೂ ವಕ್ಫ್ ಬೋರ್ಡ್ಗೆ ಆ ಅಧಿಕಾರ ಇದೆ ಈ ದೇಶ ನಿರ್ಧಾರ ಮಾಡಿ ರಾಜಕೀಯ ಪಕ್ಷಗಳ ನಿರ್ಧಾರ ಮಾಡಿದ್ರೆ ಡಿಸೆಂಬರ್ನಿಂದ ಅಧಿಕಾರ ಇರೋದಿಲ್ಲ ಇದಕ್ಕಿಂತ ಸರಳವಾಗಿ ಹೇಳೋದಕ್ಕೆ ಸಾಧ್ಯ ಇಲ್ಲ ನನಗಿದನ್ನು ಡಿಸೆಂಬರ್ನ ಚಳಿಗಾಲದ ಅಧಿವೇಶನದಲ್ಲಿ ವಕ್ಫ್ ಕಾನೂನಿಗೆ ತಿದ್ದುಪಡಿ ತರುವ ಮಸೂದೆಯನ್ನು ಮಂಡಿಸಲಾಗುತ್ತೆ ಈಗಾಗಲೇ ಅದನ್ನು ಮಂಡಿಸಿದರು ವಿರೋಧ ಪಕ್ಷಗಳ ಭೂಮಿ ಆಕಾಶ ಒಂದು ಮಾಡಿ ಕೂಗಾಡಿದ್ರು ಹೌ ಡೇರ್ ಯು ಎಷ್ಟು ಧೈರ್ಯ ನಿಮಗೆ ಮುಸ್ಲಿಮರ ಆಸ್ತಿ ಕಬಳಿಸೋದಕ್ಕೆ ಕೊಲ್ಟಿದ್ದೀರಾ ಅಂತ ಕೂಗಾಡಿದ್ರು ಕೂಗಾಡಿದ ಕಾರಣಕ್ಕಾಗಿ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಕಳಿಸಲಾಗಿದೆ ಚರ್ಚೆ ಮಾಡ್ಕೊಂಡು ಬನ್ನಿ ಇದ್ರ ಬಗ್ಗೆ ಅಂತ ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿ ಕೊಡುವ ಒಪಿನಿಯನ್ನಿನ ಮೇಲೆ ಡಿಸೆಂಬರ್ನಲ್ಲಿ ಆ ತಿದ್ದುಪಡಿ ಬರುತ್ತೆ ಆ ತಿದ್ದುಪಡಿ ಬಂದರೆ ವಕ್ಫ್ ಫಿಂಗ್ ಎಲ್ಲ ಮಾಡೋದಕ್ಕಾಗೋದಿಲ್ಲ ವಕ್ಫ್ ಫಿಂಗ್ ಎಲ್ಲ ಮಾಡೋದಕ್ಕಾಗೋದಿಲ್ಲ ಈಗ ವಕ್ಫ್ ಟ್ರಿಬ್ಯುನಲ್ ಏನು ಮಾಡ್ತಾ ಇದೆಯಲ್ಲ ಕೆಲಸವನ್ನು ಕಾನೂನಿಗೆ ತಿದ್ದುಪಡಿ ಆದರೆ ಅದನ್ನು ಅದು ಜಿಲ್ಲಾಧಿಕಾರಿಗಳ ಹತ್ರ ಬರುತ್ತೆ ಈ ರೈತರ ಜಮೀನಿಗೆ ವಕ್ಫ್ ಬೋರ್ಡ್ ಅಂತ ಕಾಲಂ ನಂಬರ್ ಲೆವೆನ್ನಲ್ಲಿ ಸೇರಿಸ್ಬಿಟ್ರಲ್ಲ ವಕ್ಫ್ ಈಗ ಇರುವ ಹಾಲಿ ಕಾನೂನಿನ ಪ್ರಕಾರ ಯಾವುದೇ ದಾಖಲೆಗಳನ್ನು ಕೊಡಬೇಕಾಗಿಲ್ಲ ಆ ಅನಿತಾ ಅಂತ ಅನ್ಸುತ್ತೆ ಅವ್ರದ್ದು ಹದಿನಾರು ಎಕರೆ ಇಪ್ಪತ್ತೆರಡು ಗುಂಟೆ ಜಮೀನು ಜಮೀನಿನ ಪಕ್ಕದಲ್ಲಿ ನಮಾಜ್ ಮಾಡ್ತಿದ್ರು ಸರ್ ಜಾಸ್ತಿ ಜನ ಆಗಿದ್ರು ಆಯ್ತು ನಮ್ಮ ಜಮೀನಲ್ಲೂ ಮಾಡ್ಕೊಳ್ಳಿ ಅಂದ್ವಿ ನೋಡಿದ್ರೆ ಈಗ ವಕ್ಫ್ನವ್ರು ತಮ್ಮದು ಅಂತಿದ್ದಾರೆ ಅಂತ ವಕ್ಫ್ ಹೇಳಬೇಕು ದಾಖಲೆ ಕೊಡಬೇಕಾಗಿಲ್ಲ ಈಗ ಅದು ಜಮೀನು ವಕ್ಫಿಗೆ ಸೇರಿದ್ದು ಯಾವುದೋ ಮುಸ್ಲಿಮ್ ಯಾವಾಗಲೂ ದಾನ ಮಾಡಿದ್ದು ಅಂತ ವಕ್ಫ್ ದಾಖಲೆ ಕೊಡಬೇಕಾಗಿಲ್ಲ ಈಗಿನ ಕಾನೂನಿನ ಪ್ರಕಾರ ಕಾನೂನು ತಿದ್ದುಪಡಿ ಆದರೆ ದಾಖಲೆ ಕೊಡಬೇಕಾಗತ್ತೆ ಆ ತಿದ್ದುಪಡಿಗೆ ಕಾಂಗ್ರೆಸ್ ಸೇರಿದಂತೆ ಈ ದೇಶದ ಬಹುತೇಕ ವಿಪಕ್ಷಗಳು ವಿರೋಧಿಸ್ತಾ ಇದ್ದಾವೆ ಮಾಡೋದಕ್ಕೆ ಬಿಡೋದಿಲ್ಲ ಆ ತಿದ್ದುಪಡಿಯನ್ನ ಅಂತ ಅಂದರೆ ವಕ್ಫ್ ಬೋರ್ಡ್ನ ಮನಮಾನಿ ಏನಿದೆ ಹಿಂಗೆ ನಡ್ಕಂಡು ಹೋಗ್ಬೇಕು ಜೆ ಪಿ ಸಿ ಮೀಟಿಂಗ್ನಲ್ಲಿ ತೃಣಮೂಲ ಕಾಂಗ್ರೆಸ್ನ ಸಂಸದರು ಗಲಾಟೆ ಮಾಡಿ ತರಬಾರ್ದು ಈ ತಿದ್ದುಪಡಿಯನ್ನ ಅಂತ ಗಲಾಟೆ ಮಾಡಿ ಗ್ಲಾಸ್ ಎತ್ತ ಹಾಕಿ ಕೈ ಕೊರ್ಕಂಡು ಹೊಲಿಗೆ ಹಾಕಿಸ್ಕೊಂಡು ಹೊರಗೆ ಬಂದರು ಅಷ್ಟು ಗಟ್ಟಿಯಾಗಿ ವಿಪಕ್ಷಗಳು ನಿಂತ್ಕೊಂಡಿದ್ದಾವೆ ತಿದ್ದುಪಡಿ ತರೋದಕ್ಕೆ ಬಿಡೋದಿಲ್ಲ ಅಂತ ತಿದ್ದುಪಡಿ ತರಬೇಕು ಅಂತ ಮೋದಿ ಎನ್ ಡಿ ಎ ಸರ್ಕಾರ ನಿಂತ್ಕೊಂಡಿರೋದು ಗೊತ್ತಿಲ್ಲ ಇದೇನಾಗುತ್ತೆ ಈ ದೇಶದಲ್ಲಿ ಏನಾರೂ ಆಗ್ಬೋದು ಹೇಳೋದಕ್ಕೆ ನಾನು ನಾನು ಹೇಳ್ತಾ ಇರೋದು ಸಿ ಪರ್ಸ್ನಲಿ ಒಬ್ಬೊಬ್ಬರು ಬುಡಕ್ಕೂ ಬಂತ ಈಗ ಭಯಂಕರ ಸ್ವಾರ್ಥಿಗಳು ನಾವು ಅಂದ್ಕೊಂಡ್ರೂ ಒಂದು ಸ್ವಾರ್ಥ ಇರುತ್ತೆ ಮಕ್ಕಳಿಗೇನಾರು ಮಾಡಿಟ್ಟು ಹೋಗ್ಬೇಕು ಮೊಮ್ಮಕ್ಕಳಿಗೆ ಮಾಡಿಟ್ಟು ಹೋಗ್ಬೇಕು ಅಂತ ನಾವು ಮಾಡಿಟ್ಟಿರುವ ಆಸ್ತಿ ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಸಿಗದೇ ಡೌಟು ಈ ಕಾನೂನಿನ ಕಾರಣಕ್ಕೆ ಸಿಗದ ಡೌಟು ನಮ್ಮ ನಮ್ಮ ಬುಡಕ್ಕೆ ಬೆಂಕಿ ಬಿದ್ದಾಗಲಾದರೂ ಎದ್ದು ನಿಂತ್ಕೋಬೇಕು ದಟ್ ಈಸ್ ವಾಟ್ ಐ ಆಮ್ ಟ್ರೈಂಗ್ ಟು ಸ್ಪೀಕ್ ಯಾದಗಿರಿಯಲ್ಲಿ ನೋಡಿ ಅಲ್ಲಿ ವಾಡಿ ಗದಗ ರೇಲ್ವೆ ಟ್ರ್ಯಾಕಿಗೆ ಸರ್ಕಾರ ಅಕ್ವೈರ್ ಮಾಡಿಕೊಂಡಿರುವ ಜಮೀನಿಗೆ ಪರಿಹಾರ ತಗೊಳಕ್ಕೆ ಹೋದಾಗ ರೈತರಿಗೆ ಗೊತ್ತಾಯಿತು ವಕ್ ಫೆಸರ್ ಬಂದುಬಿಟ್ಟಿದೆ ಅಂತ ಯಾದಗಿರಿ ಆಯಿತು ಚಿತ್ರದುರ್ಗ ಚಳ್ಳಕೆರೆ ಚಳ್ಳಕೆರೆದು ಇಲ್ಲಿದೆ ನನ್ನ ಕೈಯಲ್ಲಿ ಒಂದು ಪೇಪರ್ ನೋಡ್ತಾ ಇದ್ದಾರೆ ಇದಕ್ಕೆ ಇದು ಕಾಣಿಸೋದಿಲ್ಲ ಇದು ಸ್ಕ್ರೀನ್ ಮೇಲೆ ತೋರ್ಸೋಕ್ಕೆ ಹೇಳ್ತೀನಿ ಜಾಮಿಯಾ ಮಸ್ಜಿದ್ ಲೆಟರ್ ಹೆಡ್ನಲ್ಲಿ ಪತ್ರ ಕೊಟ್ಟಿದ್ದಾರೆ ಪೌರಾಯುಕ್ತರು ನಗರಸಭೆ ಕಾರ್ಯಾಲಯ ಚಳ್ಳಕೆರೆ ಇವರಿಗೆ ಯಾವತ್ತಿದು ಡೇಟು ಐದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಕೊಟ್ಟಿರುವಂಥ ಪತ್ರ ಇತ್ತು ನಿಮಗೆ ಆಪರೇಟಿವ್ ಪಾರ್ಟ್ ಹೇಳಿಬಿಡ್ತೀನಿ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಚಳ್ಳಕೆರೆ ನಗರದ ಬೆಂಗಳೂರು ರಸ್ತೆಯಲ್ಲಿರುವ ಜಾಮಿಯಾ ಮಸೀದಿಗೆ ಸೇರಿದ ಖಬರಸ್ತಾನ್ಗೆ ಹೊಂದಿಕೊಂಡಿರುವ ಚರ್ಮ ಕೈಗಾರಿಕೆಗೆ ಜಾಗ ಜನತಾ ಕಾಲೋನಿಗೆ ಹೊಂದಿಕೊಂಡಿರುವ ಚರ್ಮದ ಮಂಡಿ ಜಾಗವನ್ನು ಹಾಗೆಯೇ ಜನತಾ ಕಾಲೋನಿ ಮಸೀದಿಯ ಪಕ್ಕದಲ್ಲಿರುವ ಸಮುದಾಯ ಭವನವನ್ನು ವಕ್ಫ್ ಬೋರ್ಡ್ಗೆ ಸೇರಿಸಬೇಕೆಂದು ತಮಗೆ ಹಲವಾರು ಬಾರಿ ಅರ್ಜಿ ಕೊಟ್ಟರು ಮೀಟಿಂಗ್ನಲ್ಲಿ ತಂದಿರುವುದಿಲ್ಲ ನಮ್ಮಲ್ಲಿ ಗುಡಿ ಕೈಗಾರಿಕೆಗಳು ಇರುವುದಿಲ್ಲ ನಮ್ಮಲ್ಲಿ ಬಡವರು ಹೆಚ್ಚಾಗಿರುವುದರಿಂದ ಕೂಡಲೇ ಈ ಜಾಗವನ್ನು ಅಭಿವೃದ್ಧಿಪಡಿಸಲು ನಮ್ಮ ವಕ್ಫ್ ಬೋರ್ಡ್ಗೆ ಸೇರಿಸಬೇಕೆಂದು ಕೇಳಿಕೊಳ್ಳುತ್ತೇವೆ ಮಾದಿಗ ಸಮುದಾಯದವರು ಮುಸ್ಲಿಂ ಸಮುದಾಯದ ಆಸ್ತಿಗಳ ಜಾಗವನ್ನು ಕಬಳಿಸುವುದಕ್ಕೆ ಹುನ್ನಾರ ನಡೆಸುತ್ತಿದ್ದಾರೆ ಆದ್ದರಿಂದ ಅದನ್ನು ತಡೆ ಹಿಡಿಯಬೇಕಾಗಿ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ವಕ್ಫ್ ಬೋರ್ಡ್ಗೆ ಸೇರಿಸಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ ಜಾಮಿಯಾ ಮಸ್ಜಿದ್ ಬೆಂಗಳೂರು ಬೆಳ್ಳಾರಿ ರೋಡು ಚಳ್ಳಕೆರೆ ಇವರು ಕೊಟ್ಟಿರುವಂಥ ಪತ್ರ ಇದು ಇದರಲ್ಲಿ ಸೆಂಟೆನ್ಸ್ ಬರುತ್ತಲ್ಲ ಮಾದಿಗ ಸಮುದಾಯದವರು ಮುಸ್ಲಿಂ ಸಮುದಾಯದ ಆಸ್ತಿಗಳ ಜಾಗವನ್ನು ಕಬಳಿಸುವುದಕ್ಕೆ ಹುನ್ನಾರ ನಡೆಸುತ್ತಿದ್ದಾರೆ ಅಂತ ನಾಲ್ಕು ಎಕರೆ ಮೂವತ್ತು ಗುಂಟೆ ಜಾಗ ಇತ್ತು ಇದು ಮುಸ್ಲಿಂ ಸಮುದಾಯಕ್ಕೆ ಅದರಲ್ಲಿ ಅಂಬೇಡ್ಕರ್ ಭವನ ಬರುತ್ತೆ ಇದು ಮುಸ್ಲಿಂ ಸಮುದಾಯಕ್ಕೆ ಸೇರಿದ ಜಾಗ ಅನ್ನೋದಾದರೆ ಜಾಮಿಯಾ ಮಸೀದಿಯವರ ಹತ್ರ ಡಾಕ್ಯುಮೆಂಟ್ಸ್ ಇರಬೇಕು ಇದು ವಕ್ಫ್ನ ಜಾಗ ಅಂತ ಹೇಳೋದು ವಕ್ಫ್ ಬೋರ್ಡಿಗೆ ಅಧಿಕೃತವಾಗಿ ಸೇರಿಸಿ ಅಂತ ಜಾಮಿಯಾ ಮಸೀದಿಯವರ ಹತ್ರ ಡಾಕ್ಯುಮೆಂಟ್ ಇರಬೇಕಲ್ಲ ನಾಲ್ಕು ಎಕರೆ ಮೂವತ್ತು ಗುಂಟೆ ಇಂಥ ಇಸ್ವಿಯಲ್ಲಿ ಇಂಥ ಮುಸ್ಲಿಂ ಕುಟುಂಬ ಒಂದಲ್ಲಿತ್ತು ಅದನ್ನು ದಾನವಾಗಿ ಬರೆದುಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ನೋಡಿ ಇಲ್ಲಿದೆ ದಾಖಲೆಯನ್ನು ತೋರಿಸ್ಬೇಕಲ್ಲ ತೋರಿಸ್ಬೇಕಲ್ಲ ದಾಖಲೆಯನ್ನು ಅರೆ ಯಾವುದೇ ಆಸ್ತಿ ನಮ್ಮದು ಅಂತ ಕ್ಲೇಮ್ ಮಾಡಿಕೊಳ್ಳುವಾಗ ಬೇರ್ ಮಿನಿಮಮ್ ರಿಕ್ವೈರ್ಮೆಂಟ್ ಅಲ್ಲರಿ ಅದು ನಮ್ಮ ಹತ್ರ ಇಷ್ಟು ದಾಖಲೆಗಳಿದ್ದಾವೆ ಅಂತ ಏನು ದಾಖಲೆ ಇದೆ ಇಲ್ಲಿ ಏನು ದಾಖಲೆ ಕೊಟ್ಟಿದ್ದಾರೆ ಯಾರು ದಾನ ಮಾಡಿದ್ರು ಈ ನಾಲ್ಕು ಎಕರೆ ಮೂವತ್ತು ಗುಂಟೆನ ವಾಟ್ ಈಸ್ ವಕ್ಫ್ ಐದು ಅಥವಾ ಐದಕ್ಕಿಂತ ಹೆಚ್ಚು ವರ್ಷ ಇಸ್ಲಾಮನ್ನು ಫಾಲೋ ಮಾಡಿದವರು ಸಮುದಾಯಕ್ಕಾಗಿ ತನ್ನ ತನ್ನ ರಿಲಿಜನ್ಗಾಗಿ ತನ್ನ ಸ್ವಂತ ಜಾಗವನ್ನು ಬರೆದು ಕೊಟ್ಟರೆ ಅದು ವಕ್ಫಾಸ್ತಿ ಆಗುತ್ತಾ ಯಾರು ಬರೆದು ಕೊಟ್ಟರು ನಾಲ್ಕು ಎಕರೆ ಮೂವತ್ತು ಗುಂಟೆ ದಾಖಲೆ ಕೊಡಬೇಕಲ್ಲ ಏನಾರು ಹಾಗೆ ಅಲ್ಲಿ ಯಾದಗಿರಿಲಿ ರೈತರ ದಾಖಲೆ ಪತ್ರಗಳನ್ನು ಹಿಡ್ಕೊಂಡು ನಿಂತಿದ್ರಲ್ಲ ಅವರ ಅವರ ಜಮೀನನ್ನು ಅದು ಒಂದಾನೊಂದು ಕಾಲದಲ್ಲಿ ಇಂಥ ಮುಸ್ಲಿಂ ಕುಟುಂಬಕ್ಕೆ ಸೇರಿದ್ದಾಗಿತ್ತು ಇಂಥವ್ರು ದಾನ ಮಾಡಿದ್ದಾರೆ ನೋಡಿ ಅನ್ನೋದಕ್ಕೆ ವಕ್ಫ್ ಹತ್ರ ಏನಾದ್ರು ದಾಖಲೆಗಳಿದೆಯಾ ಇದೆಯಾ ಏನಾದ್ರು ದಾಖಲೆಗಳು ತೋರಿಸ್ಲಿ ನೋಡೋಣ ನೋ ಕಾನೂನು ಹೇಳುತ್ತೆ ಇಫ್ ವಕ್ಫ್ ಬೋರ್ಡ್ ಹ್ಯಾಸ್ ಅ ರೀಸನ್ ಟು ಬಿಲೀವ್ ದ್ಯಾಟ್ ಅ ಪರ್ಟಿಕ್ಯುಲರ್ ಲ್ಯಾಂಡ್ ಬಿಲಾಂಗ್ಸ್ ಟು ಇಟ್ ಇಟ್ ಕ್ಯಾನ್ ಇಶ್ಯೂ ನೋಟಿಸ್ ರೀಸನ್ ಟು ಬಿಲೀವ್ ನಾನು ಜಯನಗರದಿಂದ ಜೆ ಪಿ ನಗರಕ್ಕೆ ಹೋಗ್ತಾ ಇದ್ದೀನಪ್ಪ ಅಲ್ಲಿ ಯಾವುದೋ ಒಂದು ಖಾಲಿ ಸೈಟ್ ಇದೆ ಇದು ಒಂದಾನೊಂದು ಕಾಲದಲ್ಲಿ ನಮ್ಮ ಅಪ್ಪ ಇಲ್ಲಿ ಬಂದು ಕೃಷಿ ಮಾಡ್ತಾ ಇದ್ದಂಥ ಜಾಗ ಈಗೊಂದು ಸೈಟ್ ಆಗಿದೆ ಅಂತ ನನಗೆ ರೀಸನ್ ಟು ಬಿಲೀವ್ ಇದ್ದರೆ ನಾನು ನೋಟಿಸ್ ಕೊಡಬಹುದು ಅಂದರೆ ಅಟ್ಟಾಡ್ಸ್ಕೊಂಡು ಹೊಡಿಯಲ್ವೇನ್ರಿ ಜನ ಅಟ್ಟಾಡಿಸ್ಕಂಡು ಹೊಡಿಯೋದಿಲ್ವಾ ಇಲ್ಲ ಈ ದೇಶದಲ್ಲಿ ಕಾನೂನಿದೆ ಅದು ಕಾನೂನು ಶಿವಣ್ಣ ಅಂತ ಸ್ಥಳೀಯರು ಮಾತಾಡಿದ್ದಾರೆ ಚಳ್ಳಕೆರೆಯ ಜಮೀನಿಗೆ ಸಂಬಂಧಿಸಿದಂತೆ ಶಿವಮೂರ್ತಿ ಅಂತ ದಲಿತ ಮುಖಂಡರು ಮಾತಾಡಿದ್ದಾರೆ ಕೇಳಿಸ್ಕೊಳ್ಳಿ ಇದು ಪೂರ್ವಿಕರ ಜಾಗ ಇವೆಲ್ಲ ಹಳೆಯ ಜಾಗಗಳಿವು ಮೂರು ಮೂರ್ನಾಲ್ಕು ತಲೆಮಾರಿನ ಜಾಗ ಇರೋದನ್ನ ಬಿಟ್ಕೊಂಡ್ರಿ ಅಂತಂದರೆ ಹೆಂಗೆ ಬಿಟ್ಕೊಡ್ತಕ್ಕೆ ಸಾಧ್ಯ ಬಿಟ್ಕೊಡೋಕ್ಕಾಗಲ್ಲ ಆದ್ರೂ ನಮ್ಮ ಮೇಲೆ ಇದನ್ನೇನಾದರೂ ಮಾಡಿ ಹೊಡಿಬೇಕಂತೇಳಿ ಒಂದು ದೊಡ್ಡದು ಹುನ್ನಾರ ಮಾಡ್ತಿದ್ದಾರೆ ಇದು ಸಾಧ್ಯ ಆಗದಂಥ ಮಾತು ಜಮಯ ಮಸೀದಿಯವರೇ ದಯಮಾಡಿ ನೀವು ಈ ಜಾಗನ ಏನಾದರೂ ಅಕ್ರಮ ಮಾಡೋಕ್ಕೋದ್ರೆ ನಾವು ಬಿಡೋದಿಲ್ಲ ದಯಮಾಡಿ ಕೊಟ್ಟಿರೋದಕ್ಕೆ ನಮಗೆ ದಾಖಲೆಗಳಿದ್ದಾವೆ ಆ ದಾಖಲೆಗಳನ್ನ ಪರಿಶೀಲನೆ ಮಾಡಿ ಈ ಜಾಗನ ದಯಮಾಡಿ ನೀವು ತಿಳ್ಕೋಬೇಕು ಕಾನೂನು ರೀತಿ ಈ ಜಾಗ ಯಾರ್ದು ಇವ್ರು ಎಷ್ಟು ದಿವಸದಿಂದ ಹುನ್ನಾರ ನಡೆಸಿದ್ದಾರೆ ಇವರು ಎಷ್ಟು ದಿವಸದಿಂದ ಈ ಜಾಗ ನೋಡಿಬೇಕಂತಿದ್ದಾರೆ ಅಂದರೆ ನಮ್ಗೆ ಯಾರು ಕೇಳಲ್ಲ ನಮ್ಗೆ ಯಾರು ಹೇಳಲ್ಲ ಯಾರೂ ಮಾಡಲ್ಲ ಅಂತನ ನಮ್ಮ ಪರವಾಗಿ ಯಾವ ಎಮ್ ಎಲ್ ಎಲ್ಲ ಯಾವ ಮಿನಿಸ್ಟ್ರು ಇದ್ದಾರೆ ಎಲ್ಲ ಇದ್ರೂ ಕೂಡ ನಿಮ್ಮದಲ್ಲ ಜಾಗ ನಮಗೆ ಒಗ್ಪಾಡ್ರ್ ಕೊಡ್ರಿ ಅಂತ ಹೇಳ್ತದ ಅಂದಮೇಲೆ ಎಷ್ಟು ಧೈರ್ಯ ಇರಬೇಕು ನಾವು ಹೋರಾಟ ಮಾಡೋಕ್ಕೆ ಬಿಡ್ತೀವಿ ನಾವು ಎಷ್ಟು ಸಾರಿ ಹೋರಾಟ ಮಾಡಿದೀವಿ ನಾವು ಎಷ್ಟು ಸಾರಿ ನಾವು ಎಮ್ ಎಲ್ ಎ ಮೀಸರು ಹೋಗಿದ್ದೀವಿ ಯಾರು ನಿಮಗೆ ಸಹಾಯ ಮಾಡಿದ್ದಾರೆ ಯಾವುದೇ ಕಾರಣಕ್ಕೂ ಜಾಮಿಯಾ ಮಸೀದಿ ಆಗಲಿ ಒಕ್ಕು ಆಗಲಿ ಅಥವಾ ಸಂಬಂಧಪಟ್ಟರು ಯಾರೇ ಆಗಲಿ ನಾವು ಈ ಜಾಗನ ಬಿಟ್ಕೊಡೋಕೆ ಸಾಧ್ಯ ಇಲ್ಲ ರಕ್ತ ಕ್ರಾಂತಿ ಆಗಲಿ ಏನೇ ಆಗಲಿ ಇಲ್ಲಿಂದ ಬೆಂಗಳೂರುವರೆಗೂ ಪಾರ್ಲಿಮೆಂಟ್ ಅವರು ನಡ್ಕೊಂಡು ಹೋಗ್ತೀವಿ ಈ ಯಾವುದೇ ಕಾರಣಕ್ಕೂ ಈ ಜಮೀನು ಈ ಜಾಗನ ಬಿಟ್ಕೊಡೋಕೆ ಸಾಧ್ಯನೇ ಇಲ್ಲ ಅಂತ ಈ ಸಂದರ್ಭದ ಘೋಷಣೆ ಘೋಷಣೆ ಮಾಡ್ತಿದ್ದೀನಿ ಬಂಧುಗಳ ಬೀದರ್ ಬೀದರ್ ಜಿಲ್ಲೆ ಚಟ್ನಳ್ಳಿ ಗ್ರಾಮ ಒಂಬೈನೂರ ಅರವತ್ತು ಎಕರೆಗಿಂತ ಹೆಚ್ಚಿನ ಜಮೀನಿಗೆ ವಕ್ಫ್ ಬೋರ್ಡು ಬೋರ್ಡ್ ಹಾಕಿದ್ದಾರೆ ವಕ್ಫ್ ಬೋರ್ಡ್ ಹೆಸರು ಬಂದುಬಿಟ್ಟಿದೆ ಕಾಲಮ್ ನಂಬರ್ ಲೆವೆನ್ನಲ್ಲಿ ಎರಡು ಸಾವಿರದ ಹದಿಮೂರಲ್ಲೇ ಇದು ಬಹಳ ಜನರಿಗೆ ಗೊತ್ತೇ ಇಲ್ಲ ಯಾವ್ಯಾವ ಬಿಸ್ವೀಲ್ ಅಂತ ಎರಡು ಸಾವಿರದ ಹದಿಮೂರಲ್ಲಾಗಿದೆ ಅಂತ ಬರ್ತಿದ್ದಾರೆ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಾಗಿದೆ ಅಂತ ಬರ್ತಿದ್ದಾರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಾಗಿರೋದಿದೆ ಆವಾಗ ಡಿ ಸಿ ಆಗಿದ್ದರು ಪಿ ಜಾಫರ್ ಅಂತ ಪಿ ಜಾಫರ್ ಆದೇಶ ಹೊರಡಿಸಿದಾರಂತೆ ಈ ರೈತರಿಗೆ ಅವಾಗ ಹೇಳಬೇಕಾಗಿತ್ತಾ ನಿಮ್ಮ ಜಮೀನು ವಕ್ಫುದ್ ಅಂತ ನಾವು ಸೇರಿಸ್ತಾ ಸೇರಿಸ್ತಾಯಿದ್ದೀವಿ ಗೊತ್ತಿಲ್ಲ ರೈತರಿಗೆ ಗೊತ್ತಿಲ್ಲ ಈಗ ಗೊತ್ತಾಗಿದೆ ಎರಡು ಸಾವಿರದ ಹದಿಮೂರರಲ್ಲೇ ಸೇರಿಸಿದ್ದಾರೆ ಅಂತ ಇನ್ನು ಹೊನ್ನಾಳಿ ತಾಲೂಕಿನ ಅಂತೂ ಎಪ್ಪತ್ತು ಎಕರೆ ಹೊನ್ನಾಳಿ ಪಟ್ಟಣದ ರಾಘವೇಂದ್ರ ದೇವಸ್ಥಾನ ತುಂಗಭದ್ರಾ ನದಿಯ ದ ತಟದಲ್ಲಿರುವ ಇಪ್ಪತ್ನಾಲ್ಕು ಎಕರೆ ಆಸ್ತಿ ಹೊನ್ನಾಳಿಯ ಸುಂಕದ ಕಟ್ಟೆಯ ಎಂಟು ಎಕರೆ ಹನ್ನೊಂದು ಗುಂಟೆ ಗೋಮಾಳ ವಕ್ಫಾಸ್ತಿ ಅಂತಾಗಿದೆ ಯಾಕೆ ಇದನ್ನು ಯಾಕೆ ಸುಂಕದ ಕಟ್ಟೆ ಒತ್ತು ಹೇಳ್ತೀವಿ ಅಂದರೆ ಅದು ಸುಂಕದ ಕಟ್ಟೆ ಗ್ರಾಮದಲ್ಲಿ ಒಂದೇ ಒಂದು ಮುಸ್ಲಿಂ ಕುಟುಂಬ ಇಲ್ಲ ಮುಸ್ಲಿಂ ಕುಟುಂಬ ಇಲ್ಲ ಅಂದಮೇಲೆ ಅಲ್ಲಿ ಮಸೀದಿ ಇದೆಯಾ ಅಂತ ಕೇಳಬೇಡಿ ದರ್ಗಾ ಇದೆಯಾ ಅಂತ ಕೇಳಬೇಡಿ ಮದರಸ ಇದೆಯಾ ಅಂತ ಏನೂ ಇಲ್ಲ ಅಲ್ಲಿ ವಕ್ಫ ಅಂತ ಮಾಡಿಬಿಟ್ಟಿದ್ದಾರೆ ಮಾಡಿಬಿಟ್ಟಿದ್ದಾರೆ ರೇಣುಕಾಚಾರ್ಯ ಮಾತಾಡಿದ್ರು ಮಾಜಿ ಸಚಿವರು ಕೇಳಿಸ್ಕೊಳ್ಳಿ ನಮ್ಮ ಕ್ಷೇತ್ರದಲ್ಲೇ ಇಲ್ಲಿ ಸುಂಕದ ಕಟ್ಟೆ ಸರ್ವೆ ನಂಬರ್ ಇಪ್ಪತ್ತೆರಡು ಒಂದೇ ಒಂದು ಅಲ್ಪಸಂಖ್ಯಾತರ ಮನೆಗಳಿಲ್ಲ ಅಥವಾ ಮಸೀದಿ ಇಲ್ಲ ಅಥವಾ ಕಬ್ರಸ್ತಾನ್ ಇಲ್ಲ ಅಲ್ಪಸಂಖ್ಯಾತ ಅಧಿಕಾರಿ ತಹಶೀಲ್ದಾರ್ ಇದ್ದಂತ ಸಂದರ್ಭದಲ್ಲಿ ಈ ಭೂಮಿಯನ್ನ ಧರ್ಮ ಧರ್ಮಪ್ಪ ಧರ್ಮಪ್ಪ ಎನ್ನು ಹೆಸರಿ ಮಾಡಿ ಅಲ್ಲಿಂದ ಎಂಬತ್ತೊಂಬತ್ತ ವಕ್ಫೋಡ್ ಆಸ್ತಿ ಅಂತ ಇದು ಮಾಡಿದ್ರೆ ಮತ್ತು ತುಂಗಭದ್ರಾ ನದಿ ಸೇತುವೆ ಅಕ್ಕಪಕ್ಕ ಹದಿಮೂರು ಎಕರೆ ನೋಡಿ ಯಾರೋ ಜಿಲ್ಲಾಧಿಕಾರಿಗಳು ಮಾಡೋಗ್ಬಿಟ್ರಂತೆ ಗೋಮಾಳ ಹೋಗ್ ಸ್ವಂತ ಮಾಡಿದ್ದಾರೆ ಇಂಡಿವಿಜುವಲ್ ಆಸ್ತಿ ಆದರೂ ಬಡದಾಡ್ತೀವಿ ನಮ್ಮ ಸಮಾಜದ ದೌರ್ಬಲ್ಯ ಹೇಳಿದೆ ನಿಮ್ಮ ನನ್ನ ಆಸ್ತಿ ಸುದ್ದಿಗೆ ಬಂದರೆ ಹೇಳಿ ನಾನು ಬಡದಾಡ್ತೀನಿ ಬೇರೆಯವ್ರ ಆಸ್ತಿ ತಗೊಂಡು ನಾನೇನು ಮಾಡಲಿ ಸಂಜೆ ಉಪ್ಪಿನ ಬಟಗೇರಿಯ ರೈತ ಮಸೂತಿಯವ್ರ ಜೊತೆಗೆ ಮಾತಾಡುವಾಗ ವಿಜಯಪುರದ ರೈತರಿಗೂ ಹಿಂಗಾಗಿದೆ ಅಂತ ಕೇಳಿ ನಂಗೆ ಸಮಾಧಾನ ಆಯಿತು ಸರ್ ನನ್ನದುಬಂದೇ ಆಗಿದೆ ಅಂದ್ಕೊಂಡಿದ್ದೆ ಈಗ ಒಗ್ಗಟ್ಟಿನ ಹೋರಾಟ ಮಾಡ್ಬೋದು ಅಂತ ಸಮಾಧಾನ ಆಯಿತು ನನಗೆ ಅಂದ್ಬಿಟ್ರು ಅವರು ಓ ನನಗೊಬ್ಬನಿಗೆ ಆಗಿಲ್ಲಪ್ಪ ಅವನಿಗೂ ಆಗಿದೆ ಅಂತ ಇಂಡಿವಿಜುವಲ್ ಬಂದ್ರೆ ಬಡದಾಡ್ತೀವಿ ನಾವು ಈ ಗೋಮಾಳಕ್ಕೆ ಯಾವಂದ್ರಿ ಬಡದಾಡ್ತಾನೆ ಯಾರ್ದದು ನಂದಲ್ಲ ನಮ್ಮಪ್ಪಂದಲ್ಲ ವಕ್ಫುದಾದ್ರೇನು ಇನ್ನೊಬ್ಬಂದಾದ್ರೇನು ಹಾಗೆ ಸರ್ಕಾರಿ ಆಸ್ತಿಗಳಿರ್ತಾವಲ್ಲ ಸರ್ಕಾರಿ ಆಸ್ತಿಗಳನ್ನು ಕ್ಲೇಮ್ ಮಾಡುತ್ತಪ್ಪ ವಕ್ಫ್ ಬೋರ್ಡು ಈಗ ವಿಧಾನಸೌಧಾನು ನಮ್ಮದು ಅಂತಾರೆ ಪಾರ್ಲಿಮೆಂಟು ನಮ್ಮದು ಅಂತಾರೆ ಗೋವಿಂದ ಕಾರಜೋಳರು ಮಾತಾಡ್ತಾ ಯಾವುದೊಂದು ಸರ್ವೆ ನಂಬರ್ ಎಂಟುನೂರ ಹನ್ನೊಂದು ಏನೋ ಹೇಳಿದ್ರು ವಿಜಯಪುರದಲ್ಲಿ ವಕ್ಫ್ ಬೋರ್ಡ್ ಹೆಸರಿಗೆ ಮಾಡಿಬಿಟ್ಟಿದ್ದಾರೆ ಅದನ್ನು ಅಂತ ಯಾರು ಮಾಡೋದು ಸರ್ಕಾರ ಮಾಡೋದು ವಿರೋಧ ಯಾರು ಮಾಡಬೇಕು ನಾವು ಯಾಕೆ ಮಾಡ್ತೀವಿ ವಿರೋಧ ನಂದಲ್ಲ ನಮ್ಮ ಅಪ್ಪಂದಲ್ಲ ಸರ್ಕಾರದ ಜಮೀನಲ್ಲ ಹಾಗೆ ಯು ಪಿ ಎ ಸರ್ಕಾರದ ಹತ್ತು ವರ್ಷಗಳ ಅವಧಿಯ ಕೊನೆಯ ದಿನ ಕೊನೆಯ ವರ್ಷ ಅಂತ ಹೇಳ್ತಿಲ್ಲ ನಾನು ಕೊನೆಯ ತಿಂಗಳು ಕೊನೆಯ ವಾರ ಅಂತ ಹೇಳ್ತಿಲ್ಲ ಕೊನೆಯ ದಿನ ದಿಲ್ಲಿಯ ನೂರ ಇಪ್ಪತ್ತ್ಮೂರು ಪ್ರೈಮ್ ಪ್ರಾಪರ್ಟಿಗಳನ್ನು ಮನಮೋಹನ್ ಸಿಂಗ್ ಅವರು ವಕ್ಫಾಸ್ತಿ ಅಂತ ಮಾಡ್ಬಿಟ್ರು ನೂರಿಪ್ಪತ್ತ್ಮೂರು ಜೂನ್ ನಾಲ್ಕನೇ ತಾರೀಕು ಇನ್ನೇನು ಎಲೆಕ್ಷನ್ ಅನೌನ್ಸ್ ಆಗಬೇಕು ವಕ್ಸ್ ಪ್ರಾಪರ್ಟಿ ನೂರಿಪ್ಪತ್ತ್ಮೂರು ಆಸ್ತಿಗಳು ಅಂತ ಯಾರದ್ದಾದರೂ ವೈಯಕ್ತಿಕವಾಗಿ ನಮ್ಮದು ನಿಮ್ಮದು ಆಸ್ತಿ ಕಳ್ಕೊಂಡಿದ್ದರೆ ನಾವು ಬಡದಾಡ್ತಿದ್ವಿ ಸರ್ಕಾರದ ಆಸ್ತಿ ರೀ ಹೋಯ್ತು ನಮ್ಮ ಹಣೆ ಬರ ಹಿಂಗಿದೆ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳ್ತಾರೆ ಯಾರನ್ನು ಒಕ್ಕಲೆಬ್ಬಿಸುವುದಿಲ್ಲ ಮುಖ್ಯಮಂತ್ರಿಗಳ ಸ್ಪಷ್ಟೀಕರಣ ಇಷ್ಟು ವಿವಾದಕ್ಕೆ ನಾವು ಯಾವುದೇ ರೈತರನ್ನು ಒಕ್ಕಲೆಬ್ಬಿಸೋದಿಲ್ಲ ನಿನ್ನೆ ಕಂದಾಯ ಸಚಿವರು ಸ್ಪಷ್ಟಪಡಿಸಿದ್ದಾರೆ ವಿಜಯಪುರದ ರೈತರನ್ನು ಒಕ್ಕಲೆಬ್ಸೋದಿಲ್ಲ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗತೀವಿ ಅಂತ ಕೇಳಿಸ್ಕೊಳ್ಳಿ ನಿನ್ನೆ ರೆವಿನ್ಯೂ ಮಿನಿಸ್ಟರು ಮತ್ತೆ ಎಂ ಬಿ ಪಾಟೀಲ್ ಅವರು ವಿಜಾಪುರ ಜಿಲ್ಲಾ ಮಂತ್ರಿ ವಕ್ ಮಿನಿಸ್ಟರ್ ಜಮೀರ್ ಅಹಮದ್ ಅವರು ಅವರು ಮೂರು ಜನ ಜಂಟಿಯಾಗಿ ಮಾಡಿದ್ದಾರೆ ವಿಜಾಪುರದಲ್ಲಿ ಯಾವ ರೈತರನ್ನು ಕೂಡ ಒಕ್ಕಲೆಪ್ಸಲ್ಲ ಗೊತ್ತಾಯ್ತಾ ರೈತರು ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ನೋಟಿಸನ್ನು ವಾಪಸ್ ತಗೋ ಒಂದು ವೇಳೆ ಕೊಟ್ಟಿದ್ರೆ ವಾಪಸ್ ತಗ ಆಯ್ತಲ್ಲ ಇನ್ಯಾಕೆ ಟೆನ್ಷನ್ ಮಾಡ್ಕೋತೀರಿ ಅಂದಂಗಿದೆ ನನಗೆ ಈ ರೈತರಿಗೆ ಕೊಟ್ಟಿರುವ ನೋಟಿಸು ಅದನ್ನು ವಾಪಸ್ ತಗೋತೀರಾ ಬಿಡ್ತೀರಾ ಅಲ್ಲ ವಕ್ಫ್ ಕಾನೂನು ಏನು ಮಾಡ್ತೀರಿ ಹೇಳಿ ವಕ್ಫ್ ಕಾನೂನಿಗೆ ತಿದ್ದುಪಡಿಯ ವಿಷಯದಲ್ಲಿ ನಿಮ್ಮ ನಿಮ್ಮ ನಿಲುವೇನು ಸ್ಪಷ್ಟವಾಗಿ ಕೇಳಬೇಕಾಗಿರೋದು ಅದನ್ನು ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್